ಶಿಕ್ಷಣ ಮನುಷ್ಯನಲ್ಲಿರುವ ಪ್ರತಿಭೆಯನ್ನ ಹೊರಹಾಕಲು ಇರುವ ಶಕ್ತಿ, ಪ್ರತಿಯೊಬ್ಬನ ಮೂಲಭೂತ ಹಕ್ಕು ಕೂಡ ಹೌದು. ಅಂತೆಯೇ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಲಿಯುವ ಮಕ್ಕಳಿಗೆ ಆಸರೆಯ ಕಂಬವಾಗಿ ನಿಂತ ಜ್ಞಾನದೀಪ ವಿದ್ಯಾಸಂಸ್ಥೆಯ ಸಂಪೂರ್ಣ ವರದಿ ಇಲ್ಲಿದೆ. ಶಿಕ್ಷಣದ ಪ್ರಮುಖ ಘಟ್ಟವೆನಿಸಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಫೇಲಾಗೋ ವಿದ್ಯಾರ್ಥಿಗಳ ಶಿಕ್ಷಣ ಸಾಧನೆಯ ಕನಸು ಕಮರಿ ಹೋಗುತ್ತೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಪಾಲಲ್ಲಿ ಫೈಲಾದ್ರೆ ಅದೊಂದು ಕಪ್ಪು ಚುಕ್ಕಿ ಅನ್ನೋ ರೀತಿ ಇರುತ್ತೆ. ಅದೇ ಬೆಳ್ಳಾರಿಯಲ್ಲಿ ಕಳೆದ 10 ವರ್ಷಗಳಿಂದ ಸ್ಥಾಪಿಸಲ್ಪಟ್ಟ ಟ್ಯುಟೋರಿಯಲ್ ವಿದ್ಯಾಸಂಸ್ಥೆ ಇಂದು ಸ್ಥಳೀಯ ಮಕ್ಕಳ ಪಾಲಿನ ಆಶಾಕಿರಣವಾಗಿ ಮಿಂಚಿದೆ ಅಂದ್ರೆ ತಪ್ಪಿಲ್ಲ. ಎಂಟು 9ನೇ ತರಗತಿಗಳಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ನೇರವಾಗಿ 10ನೇ ತರಗತಿಯಲ್ಲಿ ಸೇರ್ಪಡೆಗೊಳ್ಳಬಹುದು. ಹಾಗೆಯೇ ಪ್ರಥಮ ಪಿಯುಸಿಯಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿಗೆ ಸೇರ್ಪಡೆಯಾಗಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನೆಡೆಗೆ ವಿದ್ಯಾರ್ಥಿಗಳನ್ನು ಕರೆದೊಯ್ಯುವ ಒಂದು ಸದುದ್ದೇಶದಿಂದ 2008ರಲ್ಲಿ ಸ್ಥಾಪನೆಯಾದಂತಹ ಜ್ಞಾನದೀಪ ಸಂಸ್ಥೆ ಇದುವರೆಗೆ 8 ವಿದ್ಯಾರ್ಥಿಗಳಿಂದ ಹಿಡಿದು ಈಗ 400-450 ವಿದ್ಯಾರ್ಥಿಗಳು ನಮ್ಮ ವಿವಿಧ ತರಬೇತಿಯ ಭಾಗವಾಗಿದ್ದಾರೆ. ಅದು SSLC ಇರಬಹುದು, PUC ಇರಬಹುದು, ನವೋದಯ ತರಬೇತಿ ಇರಬಹುದು, NTTC ಇರಬಹುದು, ಹೀಗೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಹೋಗಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಸ್ಥೆ ಜ್ಞಾನದ ಬೆಳಕನ್ನು ನೀಡುವಂತಹ ಕೆಲಸವನ್ನು ಮಾಡಿದೆ. ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಲಿಯುವ ಸಾಮರ್ಥ್ಯ ಇದೆ ಎಂದು ತೋರಿಸಿ ಕಲಿಯುವ ಹಠವನ್ನ ಹುಟ್ಟಿಸುತ್ತೇವೆ ಎಂದು ಹೇಳ್ತಾರೆ ಜ್ಞಾನಗುರುಕುಲದ ಶಿಕ್ಷಕರು. ಸಮಾಜದಲ್ಲಿ 95% ಫಲಿತಾಂಶವನ್ನ ಪಡ್ಕೊಂಡಿರುವವರನ್ನ ಎಲ್ಲರೂ ಕೂಡ ಗೌರವಿಸ್ತಾರೆ. ಆದರೆ 35% ಫಲಿತಾಂಶ ಅಥವಾ 30%ಕ್ಕಿಂತ ಕಡಿಮೆ ಇದ್ದು ಫಲಿತಾಂಶವನ್ನು ತಗೊಂಡು ಅನುತ್ತೀರ್ಣರಾದವರನ್ನ ಯಾರು ಕೂಡ ಈ ಸಮಾಜದಲ್ಲಿ ಗೌರವಿಸೋದಿಲ್ಲ ಮತ್ತು ಅವರನ್ನ ಬಹಳಷ್ಟು ಕೀಳಾಗಿ ಕಾಣ್ತಾರೆ. ಅಂತಹ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ದಾಖಲು ಮಾಡಿಕೊಂಡು ಅವರಿಗೆ ಕಲಿಕೆಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅವರಿಗೂ ಸಾಮರ್ಥ್ಯ ಇದೆ ಎನ್ನುವಂಥದ್ದನ್ನು ತೋರಿಸಿಕೊಟ್ಟು ಅವರಲ್ಲಿ ಒಂದು ಓದುವ ಮತ್ತು ಕಲಿಕೆಯ ಆಸಕ್ತಿಯನ್ನು ಹುಟ್ಟಿಸುವ ಮೂಲಕ ಛಲವನ್ನು ತುಂಬುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಜ್ಞಾನದೀಪ ವಿದ್ಯಾಸಂಸ್ಥೆಯ ಶಿಕ್ಷಕರು ಸಂಸ್ಥೆಯ ಆಶಯವನ್ನು ಅರ್ಥೈಸಿಕೊಂಡು ತಮ್ಮ ಯೋಜನೆ ಹಾಗೂ ನಿಲುವುಗಳನ್ನು ಬೆಳೆಸಿಕೊಂಡ ವಿದ್ಯಾರ್ಥಿ ವೃಂದ ಜ್ಞಾನದೀಪ ಸಾಧನೆಯ ಪಥದಲ್ಲಿ ಮುನ್ನಡೆತಾ ಇದೆ. ದಿನಂಪ್ರತಿ ತರಗತಿ ಜೊತೆಗೆ ವಿಕಸನ ತರಬೇತಿ, JCI ಸಹಯೋಗದೊಂದಿಗೆ ವಿವಿಧ ವಿಷಯಗಳಲ್ಲಿ ತರಬೇತಿ, ಕ್ರೀಡಾಕೂಟ, ಹೀಗೆ ನಾನಾ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಅಂತೆಯೇ 5ನೇ ತರಗತಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ನವೋದಯ ಪ್ರವೇಶಕ್ಕೆ ತರಬೇತಿಯನ್ನ ನೀಡಿಕೊಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಪಾಲಿನಲ್ಲಿ ಈ ವಿದ್ಯಾಸಂಸ್ಥೆ ಜ್ಞಾನದ ದೇಗುಲವಾಗಿ ದಾರಿದೀಪವಾಗಿ ಬೆಳೀತಾ ಇರುವುದು ಹೆಮ್ಮೆಯ ವಿಚಾರವೇ ಸರಿ. ಸತೀಶ್ ಕಹಳಿ, ನ್ಯೂಸ್, ಸುಳ್ಯ.